ಮಂಡ್ಯದ ಕೆಆರ್ಎಸ್ ಜಲಾಶಯ ಭರ್ತಿಗೆ ಕೇವಲ ಒಂದು ಅಡಿ ಮಾತ್ರ ಬಾಕಿ ಇದೆ. 60,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ನೋಡಿ. 2 ವರ್ಷ ಆಯಿತು ಕೆಆರ್ಎಸ್ ತುಂಬಿರಲಿಲ್ಲ. ಬರೀ ನಮಗಲ್ಲಿ ಒಂಥರ ಪಾಳು ಬಿದ್ದಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಈಗ ನಳನಳಿಸ್ತಾ ಇದೆ ಕಾವೇರಿ. ಕೆಆರ್ಎಸ್ ಭೋರ್ಗರಿತಾ ಇದೆ. 60,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಅಂದರೆ ಕೆಆರ್ಎಸ್ ಡ್ಯಾಮ್ನಿಂದ 52,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ. ಇಂದು ಕೆಆರ್ಎಸ್ ಅಣೆಕಟ್ಟೆಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಡ್ತಾರೆ. ಒಳ ಮತ್ತು ಹೊರಹರಿವಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಧಿಕಾರಿಗಳಿಂದ. ಅಣೆಕಟ್ಟು ವೀಕ್ಷಣೆ ಮಾಡಿದ ಬಳಿಕ ಅಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಸಭೆ ಮಾಡ್ತಾರೆ. ಕಾವೇರಿಗೆ ಬಾಗಿನ ಅರ್ಪಿಸುವ ಸಂಬಂಧ ಕೂಡ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾರೆ. ಬಹುಶಃ 27ನೇ ತಾರೀಕು ಫೈನಲ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ, ಬಟ್ ನಾಟ್ ಕನ್ಫರ್ಮ್. ಅವತ್ತಾಗ್ಬೋದು ಸರ್ಕಾರದಿಂದ ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮಕ್ಕೆ, ಅದಕ್ಕೂ ಕೂಡ ಇವತ್ತು ಮುಹೂರ್ತ ನಿಗದಿಯಾಗ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಬಟ್ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಕಳೆದ 2 ವರ್ಷಗಳಿಂದ ಕಾವೇರಿ ತಾಯಿ ಇಷ್ಟು ಪ್ರಮಾಣದಲ್ಲಿ ತುಂಬಿರಲಿಲ್ಲ ಆ ಕೆಆರ್ಎಸ್ ಡ್ಯಾಮು. ನೋಡಿ, ಬರೀ 1 ಅಡಿ ಮಾತ್ರ ಬಾಕಿ ಇದೆ. 124 ಟೋಟ್ಲಿ ಇರೋದು, 124 ಫೂಟು ಅಂದರೆ ಅಡಿ. 123 ಆಗಿದೆ ಕಾವೇರಿ ಆಲ್ರೆಡಿ, ಕೆಆರ್ಎಸ್ ಡ್ಯಾಮ್ದು 1 ಅಡಿ ಮಾತ್ರ ಬಾಕಿ ಇದೆ. 60,000 ಕ್ಯೂಸೆಕ್ಸ್ ನೀರನ್ನು ಈಗ ಕೆಆರ್ಎಸ್ನಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಅಲ್ಲಿ ಹಾರಂಗಿಂದಲೂ ಸಿಕ್ಕಾಪಟ್ಟೆ, ಆಮೇಲೆ ಕಬಿನಿಯಿಂದಲೂ ಕೂಡ ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ. ಅಲ್ಲಿ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇದೆ ಕೆಆರ್ಎಸ್ ಡ್ಯಾಮ್ ಕಡೆ. ಅದರಲ್ಲೂ ಈ ಗೇಟ್ಗಳ ಮುಖೇನವಾಗಿ 1,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲೂ ಕೂಡ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ನಾವು ಲಾಸ್ಟ್ ಇಯರ್ ನೋಡಿದ್ವಿ, ಆಗಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದಿರಲಿಲ್ಲ. ಕಾವೇರಿಯ ಒಡಲು ಬತ್ತೋಗಿತ್ತು. ಅದರ ಹಿಂದಿನ ವರ್ಷ ಮಳೆ ಆಗಿತ್ತು, ಆದರೂ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರಲಿಲ್ಲ. ಆದರೆ ಈಗ ಒಂದು ರೀತಿ ದಾಖಲೆಯ ಪ್ರಮಾಣದಲ್ಲಿ ಕೆಆರ್ಎಸ್ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಸುತ್ತಮುತ್ತಲಿರುವಂತಹ ನಮ್ಮ ರೈತಾಪಿ ಜನರಿಗೆ ಬಹಳ ಖುಷಿ ಆಗ್ತಾ ಇದೆ. ಬಟ್ ಸಹಜವಾಗಿ ಒಂದು ಅನುಕೂಲ ಅಂದರೆ ಇನ್ನೊಂದು ಅನಾನುಕೂಲ ಇದೇ ಇರುತ್ತೆ. ಅಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಕೆಆರ್ಎಸ್ನ ಸುತ್ತಮುತ್ತ ಇರುವಂತಹ ಜಮೀನುಗಳು ಜಲಾವೃತ ಆಗ್ತಾ ಇದ್ದಾವೆ ಮತ್ತು ಗ್ರಾಮಗಳು ಮುಳುಗಡೆಯ ಆತಂಕದಲ್ಲಿದ್ದಾವೆ. ಬಟ್ ಒಂದು ಅಂತ ಹೇಳಿದ್ರೆ, ನಮಗೆ ಮುಂದಿನ ಭವಿಷ್ಯಕ್ಕೋಸ್ಕರ ಈ ನಮ್ಮ ಕೆಆರ್ಎಸ್ ಅಣೆಕಟ್ಟು ತುಂಬಿರೋದು ಬಹಳ ಸಂಭ್ರಮವನ್ನು ತರಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಬೆಂಗಳೂರಿನ ಕುಡಿಯೋ ನೀರಿನ ಒಂದು ಬವಣೆಯನ್ನು ತೀರಿಸೋದೇ ನಮ್ಮ ಕಾವೇರಿ ತಾಯಿ. ಹಾಗಾಗಿಯೇ 52,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಬಿಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಕೊಡ್ತಾರೆ. ಅಲ್ಲಿ ಕಾವೇರಿ ನಿಗಮದ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಅಂದರೆ ಒಳಹರಿವಿನ ಪ್ರಮಾಣ ಎಷ್ಟಿದೆ, ಹೊರಹರಿವಿನ ಪ್ರಮಾಣ ಎಷ್ಟಿದೆ, ನಮ್ಗೆ ಶೇಖರಣೆ ಆಗೋದು ಎಷ್ಟಿಲ್ಲಿ, ಜೊತೆಗೆ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ನಮಗೇನಾದರೂ ತೊಂದರೆ ಆಗಬಹುದಾ, ಬೆಂಗಳೂರಿಗೆ ಕುಡಿಯೋ ನೀರಾಗಿರ್ಬೋದು, ಅದರ ಜೊತೆಗೆ ಈಗ ತಮಿಳ್ನಾಡಿಗೆ ನಾವು ಒಂದೊಂದು TMC ಬಿಡಬೇಕಲ್ವಾ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಮೊನ್ನೆ, ಬಿಡುವಂಥ ಸಮಯ ಈಗ ಬಂದಿದೆ ಅಂಥೇಳಿ. ಅಂದರೆ ನಾವು ಬಿಟ್ಟರೂ ಬಿಡದೇ ಇದ್ದರೂ ಅದು ಹರಿದು ಹೋಗ್ತಾ ಇರುತ್ತೆ ನಾ ನ್ಯಾಚುರಲ್ಲಾಗಿ ಹಾಗೆ. ಹಾಗಾಗಿಯೇ ಈಗ ಅಧಿಕಾರಿಗಳಿಂದ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಗಳು, ಈಗ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಏನೆಲ್ಲ ಅಲ್ಲಿ ಪರಿಣಾಮಗಳಾಗುತ್ತೆ, ಜೊತೆಗೆ ಒಳಹರಿವಿನ ಒಂದು ಕ್ಯೂಸೆಕ್ಸ್ ನೀರೇನು ಹರಿದು ಬರ್ತಾ ಇರುತ್ತೆ, ಅದರಿಂದ ಯಾವ ರೀತಿಯಾಗಿ ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಬೋದು, ಕೆಲವೊಂದಿಷ್ಟು ವೈಜ್ಞಾನಿಕವಾದಂತಹ ಟ್ರಿಕ್ಸ್ಗಳಿದ್ದಾವೆ. ಅಧಿಕಾರಿಗಳೊಂದಿಗೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಕಾವೇರಿಗೆ ಬಾಗಿನ ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ಏನಿದೆ ಅದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸರ್ಕಾರದ ಕಡೆಯಿಂದ ಏನು ಡೇಟ್ಗಳಿದ್ದಾವೋ, ಏನೆಲ್ಲ ವ್ಯವಸ್ಥೆನ ಮಾಡಿಕೊಳ್ಬೇಕು ಅದನ್ನು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಿದ್ದಾರೆ. ನಿಜಕ್ಕೂ ಕೂಡ ನೋಡಿ, ಈಗ ಸರ್ಕಾರ ಈಗ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸಂದರ್ಭದಲ್ಲಿ ಈ KRS ಡ್ಯಾಮ್ಗೆ KRSಗೆ ಬಾಗಿನವನ್ನು ಅರ್ಪಿಸುವಂಥದ್ದೇನಿದೆ, ನಿಜಕ್ಕೂ ಮುಖ್ಯಮಂತ್ರಿಗಳು ಅದೃಷ್ಟಶಾಲಿಗಳು ಅಂತ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈಗ ಅವಕಾಶ ಬರ್ತಾ ಇದೆ.